ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ 19 ವೈದ್ಯರಿಗೆ ಆಯುರ್ವೇದದ ಮರ್ಮ ತಿಳಿಸಿದ್ದು. ಈ ಅಧ್ಯಾಯದಲ್ಲಿ ಪಂಜಾಬದಲ್ಲಿ ವೈದ್ಯರಿಗೆ ಆಯುರ್ವೇದದ ಮರ್ಮಗಳನ್ನು ತಿಳಿಸಿದ್ದು ಮತ್ತು ಅಮೃತಸರದಲ್ಲಿ ಶಿಖ್ ಜನರ ಓಂಕಾರ ಉಪಾಸನೆಗೆ ಉತ್ತೇಜನ ಕೊಟ್ಟದ್ದು. ಜ್ಞಾನವಾಪಿ ಸ್ಥಳದಲ್ಲಿ ಸಾಧಕನಿಗೆ ಆಸನದ ಅಗತ್ಯವನ್ನು, ಜ್ಞಾನಿಗೆ ಅದರ ಅಗತ್ಯವಿಲ್ಲವೆಂಬುದನ್ನೂ ತಿಳಿಸಿದ್ದು ಮತ್ತು ಕೇದಾರ ಘಟ್ಟದ ತುಂಡಪಾಣಿಯ ಲಿಂಗದೆಡೆಯಲ್ಲಿ ಒಬ್ಬ ವಿಪ್ರನ ರೋಗವನ್ನು ನಿವರ್ತಿಸಿ ಪಂಚಾಕ್ಷರಿಯನ್ನು ಬೋಧಿಸಿದ ವಿಷಯವಿರುವುದು. ಸ್ತೋತ್ರ. ಹರನೇ ತವ ಮತಿ ಎಂಬ ವನದುಳ್ ಕರುಣಿ ನೀನೋಂಕಾರ ಬೀಜವ ನಿರಿಸಿ ವೃಕ್ಷವ ಬೆಳೆಸಲಾ ವೃಕ್ಷಕ್ಕೆ ಬಹುತರದ ಸುರಸ ಶಬ್ದಗಳೆಂಬ ಪೂಗಳು ಮೆರೆವ ವೇದಗಳೆಂಬ ಗುಚ್ಛಗಳಿರಲಿವನು ಸರಗೊಳಿಸಿರುವ ಋಷಿವೃಂದಕಾಂ ನಮಿಪೆ. ಆಯುರ್ವೇದದ ರಹಸ್ಯ. ಸಿದ್ಧನು ಪಂಜಾಬಕ್ಕೆ ಬಂದನು. ಅಲ್ಲಿ ಚರಕಮುನಿ ಸಾಂಪ್ರದಾಯಿಕ ವೈದ್ಯನು ಭೇಟಿಯಾದನು. ಸಿದ್ಧನು ಅವನನ್ನು ಸರಸ ಮಾತುಗಳಿಂದ ಮಾತನಾಡಿಸಿದನು. ಆಗ ವೈದ್ಯನು, ನಿನಗೆ ಚರಕಶಾಸ್ತ್ರದಲ್ಲಿ ಗತಿ ಇದ್ದಂತೆ ಕಂಡುಬರುವುದು. ಆದ ಕಾರಣ ಆಯುರ್ವೇದದಲ್ಲಿ ವಿಧಿಸಲ್ಪಟ್ಟ ಆರೋಗ್ಯಾದಿ ಲಕ್ಷಣ ಮತ್ತು ರೋಗ ನಿವಾರಣೆಯ ಸಾಧನೆಗಳನ್ನು ನೀನು ತಿಳಿಸಿ ಹೇಳಬೇಕು ಎಂದು ಕೇಳಿಕೊಂಡನು. ಸಿದ್ಧನು ಅವನ ವಚನವನ್ನು ಸಾದರ ಅಂದರೆ ಗೌರವದಿಂದ ಸ್ವೀಕರಿಸಿ ವೇದದಲ್ಲಿ ಹೇಳಿರುವ ಚರಕವಿದ್ಯೆಯ ಅನುಭವವನ್ನು ಹೇಳಲನುವಾದನು. ವೈದ್ಯನೇ, ಕೇಳು. ಮೊದಲು ದೇಹದ ರಚನೆ, ಚಲಿಸುವ ನಾಡಿಜ್ಞಾನ ಮತ್ತು ತ್ರಿದೋಷ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ಆ ಬಳಿಕ ರೋಗದ ಜ್ಞಾನವನ್ನು, ಆ ರೋಗದ ಪರಿಹಾರವಾಗುವ ಸಾಧನವನ್ನು ಮತ್ತು ಚಿಕಿತ್ಸಾದಿ ಪಂಚಕಗಳನ್ನು ಹೇಳುವೆನು. ಅವುಗಳನ್ನು ಚೆನ್ನಾಗಿ ಅರಿತುಕೋ. ಮೊದಲು ವೈದ್ಯನು ನೀತಿ, ಧರ್ಮ, ಕರ್ಮೋಪಾಸನೆ ಮತ್ತು ಭೂತದಯೆಯಿಂದ ತಪಸ್ಸನ್ನಾಚರಿಸಿ ಸಾತಿಶಯ ಪುಣ್ಯವನ್ನು ಸಂಪಾದಿಸಬೇಕು. ಪ್ರಖ್ಯಾತ ಗುರುವಿನಿಂದ ಬೋಧೆಯನ್ನು ಪಡೆದು ಸ್ವಾರ್ಥವನ್ನು ತೊರೆದು ತೊಡೆ ನಡೆ ನುಡಿಗಳಲ್ಲಿ ಅತಿ ಶುದ್ಧ ಮನಸ್ಸಿನಿಂದ ಎಲ್ಲರಿಗೂ ತಾತನೆನಿಸಿಕೊಂಡು ಉಚ್ಚ ನೀಚವೆಂಬ ಭೇದ ಭಾವನೆ ತೊರೆದು ಅಮೃತಹಸ್ತ ವಾಕ್ ಸಿದ್ಧಿಯಾದಿಗಳನ್ನು ಪಡೆದುಕೊಂಡು ಎಲ್ಲ ರೋಗಿಗಳ ಮೇಲೆ ತನ್ನ ಕರುಣೆ ಬೀರುವವನೇ ವೈದ್ಯನೆನಿಸುವನು. ಮೊದಲು ಮಾಡಿದ ಕರ್ಮದಿಂದ ಒದಗಿದ ರೋಗಮಯ ತನುವೆಂಬುದು ಮಹಾಪಂಚಭೂತಗಳಿಗೆ ಸಂಬಂಧಿಸಿದೆ. ಇದು ರುಧಿರ ಮೊದಲಾದ ಸಪ್ತ ಧಾತುಗಳಿಂದ, ಶ್ರೋತ್ರಾದಿ ನವರಂಧ್ರದಿಂದ, 11 ಇಂದ್ರಿಯಗಳಿಂದ, 6 ಕೋಶಗಳಿಂದ, ಹೀಗೆ 25 ತತ್ವಗಳಿಂದ ಕೂಡಿದೆ. ಇದಕ್ಕೆ 8 ರೋಮ, 72,000 ನಾಡಿಗಳಿವೆ. 96 ಬೆರಳುಗಳ ಉದ್ದಳತೆಯುಳ್ಳದ್ದು. 6 ವಿಕಾರಗಳಿಂದೊಡಗೂಡಿದ ಕಾರಣ ಪ್ರಾಣಾದಿಗಳಿಗೆ ಆಧಾರನಾದ ಜೀವನಿಗೆ ಸುಖ ದುಃಖಗಳನ್ನುಣಿಸುವುದಕ್ಕಾಗಿ ಈ ತೋರ ಅಂದರೆ ಸ್ಥೂಲ ತನುವು ವಸತಿ ಅಂದರೆ ಮನೆ ಎನಿಸಿಕೊಂಡಿರುವುದು. ಈ ಶರೀರವು ಶೋಣಿತ ಮತ್ತು ಶುಕ್ಲ ಸೇರಿ ಒಂದು ಮೂರ್ತಿಯಾಗಿ ಜನಿಸಿರುವುದು. ಅದರ ನಡೆದ ಮೇಲೆ ಇರುವ ಉದರದಲ್ಲಿ ಅನ್ನಮಯ ಕೋಶವು ಇರುವುದು. ಪ್ರಾಣಮಯ ಕೋಶವು ಎದೆಯಲ್ಲಿ ಇರುವುದು. ಹೃದಯಕೋಶ, ಶ್ವಾಸಕೋಶಗಳೆರಡು ಅದರ ಎಡಬಲಕ್ಕೆ ಹೊಂದಿಕೊಂಡಿರುವುವು. ಮಸ್ತಕದಲ್ಲಿ ಮನೋಮಯ ಕೋಶವಿರುವುದು. ಅದುವೇ ಸಂಕಲ್ಪ ವಿಕಲ್ಪ ಮೊದಲಾದವುಗಳುಂಟು ಮಾಡುವ ಮೃದು ನರಗಳ ಪುಂಜವಾಗಿರುವುದು. ಅದರಲ್ಲಿರುವ ಮಿದುಳು ವಿಜ್ಞಾನಮಯ ಕೋಶವು. ಇದರ ನಿರ್ಮಲತ್ವವನ್ನು ಅರಿಯುವ ಮತ್ತು ಮನವು ಲಯಿಸುವ ಸ್ಥಳವೇ ಆನಂದಮಯ ಕೋಶವು. ಹೀಗೆ 6 ಕೋಶಗಳುಂಟು. ಎದೆಯಲ್ಲಿರುವ ಶೋಣಿತ ಕೋಶವೇ ಹೃದಯ ಕಮಲವು. ರಕ್ತ ಹರಿಯುವ ನರಗಳು ಅಂತರ್ಬಾಹಿರವೆಂದು 2 ಬಗೆಯಾಗಿರುವುವು. ಸ್ತ್ರೀಯರಿಗೆ ಋತುಕಾಲ ಒದಗಲು ರಕ್ತವನ್ನು ಬಾಹ್ಯ ನಾಡಿಯು ಹೊರಗೆ ಹಾಕುವುದು. ಶ್ವಾಸಕೋಶವು ಕಫಸ್ಥಾನ ಎನಿಸಿಕೊಂಡಿದ್ದು ರಕ್ತವನ್ನು ಶುದ್ಧೀಕರಿಸುವುದು. ಎಡಬಲಗಳಲ್ಲಿರುವ ನಾಡಿಗಳಲ್ಲಿ ಒಂದು ನಾಡಿಯು ಕೆಟ್ಟ ಎಲ್ಲ ರಕ್ತವನ್ನು ಕೂಡಿಸುವುದು. ಇನ್ನೊಂದು ನಾಡಿಯು ಶುದ್ಧ ರಕ್ತವನ್ನು ಸಂಗ್ರಹಿಸುವುದು. ಪಿತ್ತಕೋಶವು ಉದರದ ಬಲಕ್ಕೆ ಕೆಳಮುಖ ಮಾಡಿ ಕದಳಿಯ ಮೊಗ್ಗೆಯಂತೆ ಜೋಲು ಬಿದ್ದಿರುವುದು. ಉದರದ ಎಡಕ್ಕೆ ನೀಲ ಬಣ್ಣದ ಗುಲ್ಮವು ಜ್ವರವನ್ನು ಹುಟ್ಟಿಸುವುದು. ಇನ್ನು ಶಿರದಲ್ಲಿರುವ ಮಿದುಳಿನ ನಾಡಿಯನ್ನು ವಿಚಾರಿಸುತ್ತಿರಲಿಕ್ಕೆ ಅದು ಬೆನ್ನೆಲುವಿನ ಉಂಗುರುಗಳನ್ನು ಜೋಡಿಸಿಕೊಂಡು ಸರಳ ರಂಧ್ರದಲ್ಲಿ ಹಾಯ್ದು ನಾಭಿಯ ಕಂದವನ್ನು ಬಿಗಿದು ತನ್ನ ಶಿರವನ್ನು ಮೂತ್ರಸ್ಥಾನದಲ್ಲಿರಿಸಿ ಶೋಭಿಸುತ್ತಿರುವುದು. ಅದರಿಂದ ಸೂಕ್ಷ್ಮ ನಾಡಿಗಳು ಆ ಎಲುವಿನ ಉಂಗುರುಗಳ ಸುತ್ತಲಿರುವ ಸಂಧಿಯೊಳಗಿಂದ ಸರ್ವಾಂಗವನ್ನು ವ್ಯಾಪಿಸುತ್ತಾ ಸುಖ ದುಃಖಕ್ಕೆ ಕಾರಣಗಳಾಗಿರುವುವು. ಮತ್ತು ಸುಷುಮ್ನ ನಾಡಿಯು ನೆತ್ತಿಯಿಂದ ಕೆಳಮುಖವಾಗಿ ಹರಡಿಕೊಂಡಿರುವುದು. ಆದ ಕಾರಣ ವೇದವು ಈ ಶರೀರಕ್ಕೆ ವಿಷಮವಾದ ಸುಖ ದುಃಖದ ಮೊಟ್ಟೆ ಎಂದು ಸಂತೋಷದಿಂದ ಹೇಳಿರುವುದು. ಇದರಲ್ಲಿರುವ ಅನ್ನದ ಚೀಲಕ್ಕೆ ಉದರವೆಂಬುವರು. ಕೆಳಗಿರುವ ಕಿಬ್ಬೊಟ್ಟೆ ಎಂಬುದೇ ಮಲದ ಚೀಲವು. ಬಳಿಕ ಅವೆರಡರ ಪಕ್ಕಗಳಲ್ಲಿ
ಜಲದ ಕೋಶಗಳಿಂದ ಇಳಿದಿರುವ ನರಗಳೇ ಮೂತ್ರನಾಡಿಗಳೆಂದು ಹೇಳಿಸಿಕೊಳ್ಳುವುವು. ಮಲದ ಮುಂಬದಿಗಿರುವ ಗೆಜ್ಜೆಯ ಕೆಳಗಿನ ಚೀಲವೇ ಮೂತ್ರಕೋಶವು. ಇವು ಒಂದಕ್ಕೊಂದು ಸಂಬಂಧವಾಗಿರುವವು. ಎಲುವಿನ ಕೀಲ್ಪಾಳೆಗಳು, ಎಲುವಿನ ಕವಚಗಳು ಇವು ಒಂದಕ್ಕೊಂದು ಸಂಬಂಧಿಸಿರುವವು. ಬಿಂದು ಅಂದರೆ ವೀರ್ಯ ಕೋಶವು ಶುಕ್ಲಕ್ಕೆ ಸ್ಥಾನವಾಗಿರುವುದು. ಇದು ಆಸನ ಅಂದರೆ ಗುದ ಮತ್ತು ವೃಷಣ ಅಂದರೆ ತರುಡುಗಳ ಮಧ್ಯದಲ್ಲಿ ಇರುವುದು ಮತ್ತು ವೃಷಣದ ಚಿಕ್ಕ ನರಗಳು ಸುತ್ತಿ ಚೀಲದಂತೆ ಎರಡಿರಲು ಅದಕ್ಕೆ ಅಂಡಕೋಶಗಳೆನ್ನುವರು. ಅವು ಎರಡು ವೃಷಗಳನ್ನು ಜೋಲುಗೆಡವಿರುವ ಎರಡು ನರಗಳ ಕುಣಿಕೆಗಳು ಗರ್ಭಕೋಶಕ್ಕೆ ವ್ಯಾಪಿಸಿಕೊಂಡು ಮುಂದೆ ನಾಭಿಯ ನಾಳವನ್ನು ಸೇರಿರುವುವು. ಈ ಪ್ರಕಾರ ನರ ನಾಡಿಗಳು ಮತ್ತು ತಮ್ಮ ತಮ್ಮೊಳಗೆ ಒಂದಕ್ಕೊಂದು ಸಂಬಂಧವಾಗಿರುವುವು. ಮಾಂಸವೇ ಪರಿಣಮಿಸಿ ಗ್ರಂಥಿಗಳಾಗಿರುವುವು. ಅವುಗಳಿಗೆ ಚರ್ಮದ ಹೊದಿಕೆ ಇರುವುದು. ಆ ಪರೆಗಳು ಮಾಂಸ ಮತ್ತು ಚರ್ಮಗಳ ನಡುವಿದ್ದು ಆ ಗ್ರಂಥಿಗಳನ್ನು ಪರಿಶುದ್ಧವಾಗಿ ಕಾಪಾಡುವುದು. ನಂತರ ದಪ್ಪಗಿನ ಚರ್ಮವು ದೇಹಕ್ಕೆ ಹೊದಿಕೆಯಾಗಿದೆ. ಅದರಲ್ಲಿ ರೋಮಕೂಪಗಳಿದ್ದು ಅವೇ ತಿಳಿಯುವ ಸ್ಪರ್ಶ ಸ್ಥಾನಗಳು. ಬಳಿಕ ಉಂಡ ಅನ್ನವು ಜಠರಕ್ಕೆ ಇಳಿಯಲು ಅಲ್ಲಿರುವ ಅಗ್ನಿಯಿಂದ ಅದು ಬೇಯುತ್ತಾ ರಸವಾಗಿ ಗಂಜಿಯಾಗುವುದು. ಬಳಿಕ ಅದು ತಿಳಿ ರಕ್ತವಾಗುತ್ತಾ ಸರ್ವ ನರಗಳಲ್ಲಿ ಸೇರಿ ಹರಿದಾಡುವುದು. ಹರಿಯುವ ರಕ್ತಕ್ಕೆ ಅಡ್ಡಿ ಬರಲು ಅದು ಅಲ್ಲಿಯೇ ಗಡ್ಡೆಗಟ್ಟಿ ಕುರುವೆನಿಸಿಕೊಂಡು ಬಾಧಿಸುವುದು. ತಡೆಗಟ್ಟಿದ ಸ್ಥಾನದಲ್ಲಿ ಒಣಗಿದ ಮರದ ಚಕ್ಕಿಯಂತೆ ಸ್ಪರ್ಶ ಜ್ಞಾನವಾಗದಿರುವುದೇ ದಡ್ಡೆಂದು ಹೇಳಿಸಿಕೊಳ್ಳುವುದು. ಹರಿಯುವ ರಕ್ತದ ಒತ್ತಡ ಹೆಚ್ಚಾಗದೆ ಅದು ಛಳಕ ಎನ್ನಿಸುವುದು. ಹೃದಯದೊಳಗೆ ರಕ್ತದ ಒತ್ತಡವು ಅತ್ಯಧಿಕವಾದರೆ ಇಲ್ಲವೇ ಅತಿ ಕಡಿಮೆಯಾದರೆ ಅಥವಾ ವಿಷವು ಕೂಡಿದರೆ ಮೊದಲು ರೋಗ ರುಜಿನಗಳು ತೋರಿ ಬಳಿಕ ಮರಣ ಒದಗುವುದು. ಆದ ಕಾರಣ ಆರೋಗ್ಯದಿಂದ ಬದುಕಿರುವುದಕ್ಕೆ ಶುದ್ಧ ರಕ್ತವೇ ಮೂಲ ಕಾರಣವು. ಇನ್ನು ಪ್ರಾಣವು ರಸಮಯವೆಂದು ವೇದ ಹೇಳುವ ಕಾರಣ ವೈದ್ಯನು ಮೊದಲಿಗೆ ಇವೆಲ್ಲವನ್ನು ಶೋಧಿಸುತ್ತಾ ಗುರುಕೃಪೆ ಪಡೆಯಬೇಕು. ಇನ್ನು ಪುರುಷನಿಗೆ ಬಲಬದಿಗೆ ಮತ್ತು ಸ್ತ್ರೀಯರಿಗೆ ಎಡಬದಿಗೆ ನಾಭಿಯಿಂದ ಎರಡು ಅಂಗುಲ ಅಂತರದ ಮೇಲೆ ಭತ್ತದ ಕಾಳಿನ ಹಾಗೆ ಮೆರೆಯುತ್ತಿರುವ ಜಠರಾಗ್ನಿ ಇರುವುದು. ಅದು ನಿರುತ ಮೈತುಂಬ ವ್ಯಾಪಿಸಿ ಅನ್ನವನ್ನು ಜೀರ್ಣಿಸುವುದು. ನಾಡಿಗಳು ಚಲಿಸದಂತೆ ಬಿಸಿ ಹುಟ್ಟುವುದೇ ಒಳಗಿರುವ ಗರ್ಭೋಷ್ಣವೆಂದು ತಿಳಿಯಬೇಕು. ಹೃದಯದ ಚಲನೆಯು ಮತ್ತು ಶ್ವಾಸೋಚ್ಛ್ವಾಸ ಚಲನೆಯು ನಡೆಯಲಿಕ್ಕೆ ಇವೇ ಮೂಲ ಕಾರಣವು. ಬಿಸಿ ರಕ್ತ ಚಲನವು ಒಡಲೊಳಗಿರುವ ಜೀವನಿಗೆ ಮೂಲ ಆಧಾರವು. ಇದಕ್ಕೆ ಹಲವರು ದೇಹ ಶಕ್ತಿ ಎನ್ನುವರು. ಈ ಪ್ರಕಾರ ವೈದ್ಯನು ದೇಹದಲ್ಲಿ ಎಲ್ಲ ರಚನೆಗಳನ್ನು ಅನಂತ ಬಗೆಯಿಂದ ವಿಚಾರಿಸಿ ತಿಳಿದ ನಂತರ ತಾನು ನಾಡಿಜ್ಞಾನ ಮಾಡಿಕೊಳ್ಳಬೇಕು. ಅದು ಹೇಗೆಂದರೆ ಪುರುಷರ ಬಲಗೈಯನ್ನು ಮತ್ತು ಸ್ತ್ರೀಯರ ಎಡಗೈಯನ್ನು ಶಾಸ್ತ್ರವಿಧಿಯಂತೆ ನಿರೀಕ್ಷಣೆ ಮಾಡಬೇಕು. ಮೊದಲು ತಾನು ಚತುರತನದಿಂದ ಸರ್ವ ನಾಡಿಗಳನ್ನು ಸರಿಯಾಗಿ ಶೋಧಿಸಿ ಸದ್ಯಕ್ಕೆ 9 ನಾಡಿ ಸ್ಥಳಗಳನ್ನು ಮುಟ್ಟಿ ಅವುಗಳಿಂದುಂಟಾಗುವ ಗತಿಗಳನ್ನು ಅರಿತು ತಿಳಿಯುವುದು ಯೋಗ್ಯವು. ಹೆಬ್ಬೆರಳುಗಳ ನರದ ಗತಿಯು ಪ್ರಾಣಕ್ಕೆ ಮೂಲ ಸಾಕ್ಷಿಯಾಗುವುದು. ರೋಗಿಯನ್ನು ಪರೀಕ್ಷಿಸುವುದು. ವೈದ್ಯನಾದವನು ತನ್ನ ತರ್ಜನಿ, ಮಧ್ಯಮ, ಅನಾಮಿಕೆ ಅಂದರೆ ಉಂಗುರ ಇಡುವ ಬೆರಳುಗಳೆಂಬ ಮೂರು ಬೆರಳುಗಳ ತುದಿಯಿಂದ ರೋಗಿಯ ಹಸ್ತದಲ್ಲಿರುವ ನಾಡಿಗಳನ್ನು ಪರೀಕ್ಷಿಸುತ್ತಾ ರೋಗದ ಸಾಧ್ಯಾಸಾಧ್ಯವೆಂಬುದನ್ನು ತಿಳಿದುಕೊಳ್ಳಬೇಕು. ತನ್ನ ತರ್ಜನಿ ಬೆರಳ ಸ್ಪರ್ಶ, ನರದ ಚಲನಗತಿಯು ಹೆಚ್ಚು ಹಾರುತ್ತಿದ್ದರೆ ವಾತವೆಂತಲೂ, ಮಧ್ಯಮ ಬೆರಳು ಸ್ಪರ್ಶದ ನರದ ವೇಗವು ಭರದಿಂದ ಚಲಿಸುತ್ತಿದ್ದರೆ ಪಿತ್ತವೆಂತಲೂ, ಅನಾಮಿಕ ಬೆರಳು ಸ್ಪರ್ಶದ ನಾಡಿಯ ಗತಿಯು ಹೆಚ್ಚಿದರೆ ಅದು ಶ್ಲೇಷ್ಮಾದರೆ ಕಫ ಎಂದು ತಿಳಿಯಬೇಕು. ರೋಗಿಯ ಮುಖ ಲಕ್ಷಣ, ಶ್ವಾಸದ ಗತಿ, ಸ್ವರ ಮತ್ತು ಶೀತೋಷ್ಣಾದಿಗಳನ್ನು ನೋಟದಿಂದಲೂ ಸ್ಪರ್ಶದಿಂದಲೂ ಪರೀಕ್ಷಿಸಿ ರೋಗವನ್ನು ತಿಳಿಯಬೇಕು. ವಾತ, ಪಿತ್ತ ಮತ್ತು ಶ್ಲೇಷ್ಮ ನಾಡಿಗಳು ತಮ್ಮ ಸ್ಥಾನಗಳಲ್ಲಿ ಸಮನಾಗಿ ಚಲಿಸುತ್ತಿದ್ದರೆ ಅದು ಆರೋಗ್ಯ ಸ್ಥಿತಿ ಎಂದು ತಿಳಿಯಬೇಕು ಮತ್ತು ಆ ನರಗಳ ಗತಿಯು ವಿಷಮ ಸ್ಥಿತಿ ಎಂದು ತಿಳಿದು ಬಂದರೆ ರೋಗ ಲಕ್ಷಣವೆಂದು ಗುರುತಿಸಬೇಕು. ಹಾವಿನಂತೆ, ಏಡಿಯಂತೆ ವಕ್ರಗತಿಯಿಂದ ಹಾರುವುದೇ ವಾತಕುಪಿತ ಅಂದರೆ ಉದ್ರೇಕ ನಾಡಿ ಎಂದು ಸಾವಧಾನದಿಂದ ಅರಿತುಕೊಳ್ಳಬೇಕು ಮತ್ತು ಅದು ಕಾಕನಂತೆ ಅಥವಾ ಕಪ್ಪೆಯಂತೆ ಝಾವ ಝಾವಕ್ಕೆ ಹಾರುವುದೇ ಪಿತ್ತ ನಾಡಿಯು. ಪಾರಿವಾಳ ಅಥವಾ ಹಂಸ ಪಕ್ಷಿಯ ಗಮನದಂತೆ ಹಾರುತ್ತಿದ್ದರೆ ಅದು ಶ್ಲೇಷ್ಮ ನಾಡಿ ಎಂದು ತಿಳಿಯಬೇಕು. ಭತ್ತದ ಅರಳಿನಂತೆ ಉಬ್ಬಿರುವ ನಾಡಿಯೇ ವಾತವೆನಿಸುವುದು. ಪಿತ್ತ, ವಿಷ, ಲವಣ, ಹುಳಿ ಮೊದಲಾದ ರಸಗಳು ಒಟ್ಟುಗೂಡಿ ಹೃದಯ ಕೋಶದಲ್ಲಿ ಇರುವುದೇ ಪಿತ್ತವೆನಿಸುವುದು. ಬಳಿಕ ಅದು ಶೀತ ಲಕ್ಷಣ ತಳೆದು ಲೋದಡಿಯಾಗಿ ಉಸಿರಿನ ಕೋಶದಲ್ಲಿ ಮತ್ತು ಕಂಠದ ಕೊಳವಿಯಲ್ಲಿ ಇರುವುದೇ ಶ್ಲೇಷ್ಮವೆನಿಸುವುದು. ಇನ್ನು ತಿತ್ತಿರಿ ಪಕ್ಷಿಯಂತೆ ಉತ್ತರೋತ್ತರ ವಿಷಮಗತಿ ಹೆಚ್ಚುತ್ತಾ ಇದ್ದರೆ ಅದು ಸನ್ನಿಪಾತಕ ಲಕ್ಷಣವು. ಶ್ಲೇಷ್ಮದ ಕೊರತೆಯಾದರೆ ಪಿತ್ತವು ಹೆಚ್ಚುವುದು. ಆ ಪಿತ್ತಕ್ಕೆ ವಾತವು ಕೂಡಲು ಅದು ಪಿತ್ತವಾತವು.
ಪಿತ್ತಗತಿ ಕಡಿಮೆಯಾಗಿ ಶ್ಲೇಷ್ಮವಾತದ ಒತ್ತಡವು ಹೆಚ್ಚಿದರೆ ಅದು ಶೀತವಾತವೆಂದು ಹೇಳಿಸಿಕೊಳ್ಳುವುದು. ವಾತಕ್ಕಿಂತಲೂ ಶ್ಲೇಷ್ಮ ಹೆಚ್ಚಾದರೆ ವಾತ ಶೀತವೆಂದು ಹೇಳಿಸಿಕೊಳ್ಳುವುದು. ವಾತ ಕ್ಷೀಣಿಸಿ ಶ್ಲೇಷ್ಮಕ್ಕಿಂತ ಪಿತ್ತ ಪೆರ್ಚಲು ಅದು ಶೀತಪಿತ್ತವೆನಿಸುವುದು. ಪಿತ್ತಕ್ಕಿಂತ ಶ್ಲೇಷ್ಮವು ಅಧಿಕವಾದರೆ ಅದು ಪಿತ್ತ ಶೀತವೆನಿಸುವುದು. ನರವು ಸ್ಥಾನಾಂತರವಾಗುತ್ತಾ ಸ್ಫರಿಸಿದರೆ ಅದು ಘಾತುಕ ಚಿಹ್ನವು ಮತ್ತು ನಾಡಿಯು ಕೆಲಕಾಲ ತನ್ನ ಸ್ಥಾನದಲ್ಲಿ ಕೆಲಕಾಲ ಸ್ಥಾನಾಂತರದಿಂದ ಗತಿಸಿದರೆ ಅದು ಮರಣ ಸೂಚಕವು. ನಾಡಿಯ ಗತಿಯು ವೇಗದಲ್ಲಿದ್ದು ಬಿಸಿಯಿದ್ದರೆ ಅದು ಜ್ವರದ ಲಕ್ಷಣವು. ಬಳಿಕ ಆಶೆ ಕೋಪ ಭಯ ನಿರತ ಚಿಂತನಾದಿಗಳಲ್ಲಿರುವವರ ನಾಡಿಯು ಸೂಕ್ಷ್ಮತೆಯನ್ನು ಹೊಂದುತ್ತಾ ತೀವ್ರವಾಗಿ ಗತಿಸುವುದು. ಧಾತು ಪುಷ್ಟಿ ಕ್ಷೀಣಿಸಿದವನ ಮತ್ತು ಮಂದಾಗ್ನಿಯುಳ್ಳವನ ನಾಡಿಯು ಬಹು ಮಂದಗತಿಯಿಂದ ನಡೆಯುವುದು. ತನುವಿನಲ್ಲಿ ಮಾಂಸ ರಕ್ತವು ಹೆಚ್ಚಿದರೆ ನಾಡಿಯು ತುಸು ಬಿಸಿಯಾಗುವುದು. ಬೆಳವಣಿಗೆಯಾದವನ ನರದ ಚಲನೆಯು ಬಲವಾಗಿದ್ದು ಮಂದಗತಿಯಿಂದ ಚಲಿಸುವುದು. ಜಠರಾಗ್ನಿಯ ವರ್ಧನೆಯ ನರವು ನಿರುತ ಲಘುಬಗೆಯಿಂದ ಗತಿಸುತ್ತಿರುವುದು. ಇನ್ನು ಪರಮಸುಖಿಗಳ ನಾಡಿಯು ಸ್ಥಿರತೆಯಿಂದ ಬಲವಾಗಿ ವರ್ತಿಸುವುದು. ಹಸಿದವನ ನಾಡಿಯು ಚಪಲತೆಯಿಂದ ಚಲಿಸುವುದು. ಭೋಜನದಿಂದ ತೃಪ್ತನಾದವನ ನಾಡಿಯು ಶಾಂತಿ ಸಮತೆಯಿಂದ ನಡೆಯುವುದು. ಈ ರೀತಿ ನಾಡಿಗಳ ತಿಳುವಳಿಕೆಯಿಂದ ರೋಗವನ್ನು ಗುರುತಿಸಿಕೊಳ್ಳಬೇಕು. ಇನ್ನು ಗೃಹ ಪೀಡಿತರ ನಾಡಿಯನ್ನು ಪರೀಕ್ಷಿಸಲು ಅದು ವಾತಪಿತ್ತಗಳೆರಡರ ಸಂಕಲನವಾಗುತ್ತಾ ಕಂಪಿಸುವುದು ಮತ್ತು ಹೆಚ್ಚು ವೇಗಗೂಡಿ ಗತಿಸುವುದು. ಅದನ್ನು ಸ್ಪರ್ಶಿಸಿ ನೋಡಲು ಒಮ್ಮೆ ತಣ್ಣಗೂ ಮತ್ತೊಮ್ಮೆ ಬಿಸಿಯಾಗಿಯೂ ಇರುವುದು. ಕ್ರೂರ ನೋಟವು ಕೆಂಪು ಕೆಂಗೊನೆ ಆವೇಶ ದುಡಿ ದುರ್ಬಲತೆ ನಿರಾಹಾರದಿಂದಿರುವುದು ಇಲ್ಲವೇ ಮಿತಿಯಿಲ್ಲದೆ ಉಣ್ಣುವುದು ಘೋರ ಸ್ವರದಿಂದ ಭಯಗ್ರಸ್ತವಾಗುವುದು ಹಾರಿ ಬೀಳುವುದು ಹೀಗೆ ಲಕ್ಷಣಗಳು ಕಂಡುಬರುವುವು. ಇನ್ನು ಗರ್ಭಿಣಿ ಸ್ತ್ರೀಯರ ಸ್ನಾಯುವಿನೊಳಗಿರುವ ಅರುಂಧತಿ ನಾಡಿಯಿಂದೊಳಗೂಡಿ ಪೊಳೆವ ವಶಿಷ್ಠ ನಾಡಿಯು ತಾರೆಯಂತೆ ಅತಿ ಸೂಕ್ಷ್ಮಗತಿಯಿಂದ ಚಲಿಸುವುದು. ವೃದ್ಧರ ಬಾಲಕರ ಉನ್ಮತ್ತರಾಗಿರುವವರ ನಾಡಿಗಳು ಅತಿ ಸೂಕ್ಷ್ಮವಾಗಿರುವುದರಿಂದ ಅವು ಸ್ಪರ್ಶಕ್ಕೆ ತಿಳಿಯಲಾರವು. ನಾಡಿಗಳ ಪರಿಜ್ಞಾನವಿದ್ದ ವೈದ್ಯನು ರೋಗಿ ಉಂಡದ್ದನ್ನು ಅವನ ಆಯುಷ್ಯ ಮೊದಲಾದವುಗಳನ್ನು ಗುರು ಕೃಪೆ ಪಡೆದು ಎಲ್ಲವನ್ನೂ ಹೇಳಬಲ್ಲನು. ವಾತಾದಿ ಮೂರು ದೋಷಗಳು. ಇನ್ನು ವಾತಾದಿ ಮೂರು ದೋಷಗಳನ್ನು ತಿಳಿದುಕೋ. ಬಹು ಮೃದು ಬಹಳ ಬಿಸಿಯಾದ ಅನ್ನವನ್ನು ಅತಿ ಸ್ವಲ್ಪ ಉಂಡರೆ ಗಾಳಿ ಚಳಿ ನೀರು ಇವು ಹಗೆಗಳಾದೊಡೆ ಮನವನ್ನು ತಡೆದೊಡೆ ಆಶೆ ದುಃಖ ಭಯ ವ್ಯಸನಗಳಿದ್ದೊಡೆ ನಿದ್ರೆ ತಡೆದೊಡೆ ಶ್ರಮವಗೈದೊಡೆ ಸಂಧ್ಯಾಕಾಲದಳು ಉಂಡದ್ದು ಅಜೀರ್ಣವಾದೊಡೆ ಮತ್ತು ಧಾತುವಿನ ಬಲವು ಕ್ಷೀಣಿಸಿದೊಡೆ ತನುವನ್ನು ಉಬ್ಬಿಸುವುದೇ ವಾತದೋಷವು. ಇನ್ನು ಖಾರ ಹುಳಿ ಲವಣಗಳನ್ನು ಬಹು ಬಿಸಿಯಾಗಿರುವ ಪದಾರ್ಥಗಳನ್ನು ಸೇವಿಸಲು ಅವು ಪಚನವಾಗದೆ ಎದೆಯುರಿಯನ್ನು ಸಂಕಟವನ್ನು ಅಜೀರ್ಣವನ್ನು ಮತ್ತು ಭ್ರಮಣವನ್ನು ಉಂಟುಮಾಡುವುದೇ ಪಿತ್ತದೋಷವು. ತಾನು ಮಧುರ ಪದಾರ್ಥಗಳನ್ನು ತಣ್ಣಗಾದ ಅಡಿಗೆಯನ್ನು ಪ್ರೀತಿಯಿಂದ ಸ್ವೀಕರಿಸುವುದು ಹಗಲು ನಿದ್ರೆಗೈಯುವುದು ಭೋಜನವಾದ ಬಳಿಕ ಆತುರದಿಂದ ಶ್ರಮವಗೈಯುವುದು ನೀತಿ ತಪ್ಪುತ್ತಾ ಬೆಳಗಿನ ಜಾವದಲ್ಲಿ ಕಡು ಕಷ್ಟದಿಂದ ಕೆರಳುವುದು ಈ ಲಕ್ಷಣಗಳು ಶ್ಲೇಷ್ಮದೋಷವು. ರೋಗವು ಹುಟ್ಟುವ ಕ್ರಮ. ಇನ್ನು ರೋಗಗಳು ಹುಟ್ಟುವ ಕ್ರಮವನ್ನು ತಿಳಿಸುತ್ತೇನೆ ಆಲಿಸು. ಜೀವನು ತಾನು ಮುಂಚೆ ಮಾಡಿದ ಕರ್ಮಫಲವನ್ನು ಉಣ್ಣುವುದಕ್ಕೆ ಮನಸ್ಸಿನ ವಶನಾಗುವನು. ಆ ಮನಸ್ಸಿನ ಅಧೀನದಲ್ಲಿ ದಶೀಂದ್ರಿಯಗಳಿರುವುವು. ಪೂರ್ವ ಕರ್ಮಾನುಸಾರ ಸುಖ ದುಃಖ ರೂಪ ಫಲವನ್ನು ಉಣ್ಣುವ ನಿಮಿತ್ತ ನೀರು ಆಹಾರದ ವಿಕಾರದಿಂದ ಸೋರುತ್ತಿರುವ ಮುಟ್ಟಿನಲ್ಲಿ ವೀರ್ಯವು ಜಾರುತ್ತ ಅಂದರೆ ಸತಿಪತಿಗಳಿರುವರ ಸಂಯೋಗದಲ್ಲಿ ಪಿಂಡವಾಗುತ್ತದೆ. ಅದು ಹಿಂದೆ ಹೇಳಿದ ಮೂರು ದೋಷಗಳಿಂದ ರಚಿತವಾಗಿ ತನುವೆನಿಸಿ ಜೀವನೊಡಗೊಂಡು ಬಂದಿರುವುದು. ಇದಕ್ಕೆ ಅನ್ನ ನೀರು ಹವೆ ಇವೆಲ್ಲವೂ ರೋಗ ರುಜಿನಾದಿಗಳನ್ನು ತಂದೊಡ್ಡುವುವು. ಹೇಗೆಂದರೆ ಪೂರ್ವಕರ್ಮವು ಮನಸ್ಸಿನೊಳಗೆ ಸೇರಿರಲು ಆ ಮನಸ್ಸು ವಿಷಮವೆನಿಸಿ ವಿಷಯಕ್ಕೆ ಆಶಿಸಿ ಅದರ ಬೆಂಬತ್ತಿ ತನುವಿಗೆ ರೋಗಾದಿಗಳನ್ನುಂಟು ಮಾಡಿ ಉಣಿಸುವುದು. ವೈರಿ ಎಂದೆನಿಸುವ ಆ ಕರ್ಮನಾಶಕ್ಕೆ ಕರುಣದಿಂದ ಜಗತ್ತನ್ನು ಪೊರೆಯುವ ಪರಶಿವನನ್ನು ನಿರುತ ಮನದಲ್ಲಿ ಪ್ರೀತಿಯಿಂದ ನೆನೆಯುತ್ತ ವಿಷಯಗಳಿಗೆರಗುವ ಮನಸ್ಸನ್ನು ತಡೆಹಿಡಿದು ತನ್ನ ವಶ ಮಾಡಿಕೊಳ್ಳುತ್ತಾ ಇತಿಮಿತಿಯಿಂದ ಹಿತವಾದ ಅನ್ನವನ್ನು ಉಪಭೋಗಿಸಲಾಗಿ ಅದು ಆರೋಗ್ಯವು. ಇದನ್ನು ತಿಳಿಯದೆ ಸ್ವತಂತ್ರದಿಂದ ಆಚರಿಸಿ ರೋಗದ ಬೀಜ ಬಿತ್ತುವನು. ತನುವಿಗೆ ವಿರೋಧವೆನಿಸುವ ತರುಣಿ ಮೊದಲಾದ ವಿಷಯಗಳನ್ನು ಅತಿ ಆತುರತೆಯಿಂದ ಮಿತಿಮೀರಿ ಭೋಗಿಸಲು ಬಹುತರದ ಜ್ವರಗಳು ವಾಂತಿ ಭ್ರಾಂತಿ ಅತಿಸಾರ ಕಾಯಿಲೆ ಮೂಲವ್ಯಾಧಿ ಕುಷ್ಠರೋಗ ಬಾಣಂತಿ ಬೇನೆ ಅಜೀರ್ಣ ಕ್ಷಯ ಮೇಹ ಅಂದರೆ ಜ್ಞಾನೇಂದ್ರಿಯದ ಒಂದು ವ್ಯಾಧಿ ಧಾತು ಕ್ಷಯಾದಿ ರೋಗಗಳು ಉದಿಸುವು. ರೋಗ ಪರಿಹಾರಕ್ಕೆ ಉಪಾಯ. ಆ ರೋಗಗಳಿಗೆ ಆಯುರ್ವೇದವು ಹೇಳಿರುವ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ತಿಳಿದುಕೋ. ಪೊಡವೆಯಲ್ಲಿ ಉದ್ಭಿಜ ಖನಿಜ ಪ್ರಾಣಿಜ ಈ ಮೂರರಲ್ಲಿ ವೈದ್ಯರು ಔಷಧ ಮಾಡುವರು.
ಮುಂದೆ ಪಾಷಾಣರಸ ಧಾತು ಅಂದರೆ ಲೋಹಗಳೆಂದು ಮೂರು ಪ್ರಕಾರದ ಖನಿಜಗಳಲ್ಲಿ ಸಿಂಧೂರ, ಮಂಡೂರ ಅಂದರೆ ಕಬ್ಬಿಣದ ಕಿಟ್ಟ, ತಾಮ್ರ, ಭಸ್ಮ ಮೊದಲಾದವುಗಳನ್ನು ಉದ್ಭಿಜದಿಂದ ಫಲ ಅಂದರೆ ಜಾಜಿಕಾಯಿ, ವಲ್ಲರಿ ಅಂದರೆ ಬಳ್ಳಿ, ಕಂದ ಅಂದರೆ ಗೆಡ್ಡೆ, ಮೂಲಿಕ ಅಂದರೆ ಬೇರು, ಪತ್ರ ಪುಷ್ಪಗಳಿಂದ ಚೂರ್ಣ ಅಂದರೆ ಸುವಾಸಿಕ ಪುಡಿ, ಕಾಷಾಯ ಲೇಹ್ಯ ಅಂದರೆ ನೆಕ್ಕುವುದು, ಮಾತ್ರೆ ಮೊದಲಾದವುಗಳನ್ನು ಮತ್ತು ಚರಕ ಮುನಿ ಸಾಂಪ್ರದಾಯಿಕರಾದ ವೈದ್ಯರು ಪಕ್ಷಿ ಕ್ರಿಮಿ ಮೃಗ ಮತ್ತು ಜಲಚರ ಮಕ್ಷಿಕಾದಿ ಪ್ರಾಣಿಗಳ ರಕ್ತ ಸುರಸ ಮಾಂಸ ಅಸ್ಥಿ ಮೊದಲಾದವುಗಳನ್ನು ಗಿಡಮೂಲಿಕೆ ಬೆಲ್ಲ ಫಲಾದಿಗಳಲ್ಲಿ ಬೆರೆಯಿಸಿ ಇಂದು ಲೇಹ್ಯಾದಿಗಳನ್ನು ರಚಿಸುವರು. ಬಳಿಕ ವೈದ್ಯನು ರೋಗಿಯಾದವನ ತಳ ಅಂದರೆ ಅಂಗಾಲ, ನಡ, ತಲೆ, ಎದೆ ಮೊದಲಾದ ಎಲ್ಲ ಅವಯವಗಳನ್ನು ಕಾಲಕ್ಕನುಸರಿಸಿ ಚಿಕಿತ್ಸೆ ಮಾಡಿ ಅವನ ರೋಗದ ಸಾಧ್ಯಾಸಾಧ್ಯವನ್ನು ತಿಳಿದುಕೊಳ್ಳಬೇಕು. ಮತ್ತು ಅನ್ನದ ರಸವು ಉದರದಲ್ಲಿ ಇಳಿದು ಅದು ಏಳು ದಿನಗಳಿಗೆ ಚೆನ್ನಾಗಿ ಒಂದೊಂದು ಪ್ರಕಾರದ ರೂಪಾಂತರ ಹೊಂದುತ್ತಾ ರಕ್ತಾದಿ ಧಾತುಗಳಾಗುವುವು. ಬಲ್ಲ ವೈದ್ಯನು ಅವೆಲ್ಲವನ್ನು ಅರಿತು ತಾನು ಯಾವ ಧಾತುವಿನಲ್ಲಿ ಯಾವ ರೋಗ ಉದಿಸಿರುವುದೆಂಬುದನ್ನು ತಿಳಿಯುತ್ತಾ ರಕ್ತ ರೋಗಕ್ಕೆ ಒಂದು ಸಪ್ತಕವು, ಮಾಂಸರೋಗಕ್ಕೆ ಸಲ್ಲುವ ಔಷಧ ಎರಡು ಸಪ್ತಕವು, ಹೀಗೆ ಎಲ್ಲವನ್ನೂ ತಿಳಿಯುತ್ತಾ ಏಳೇಳು ದಿವಸಗಳವರೆಗೆ ಈ ರೀತಿ 49 ದಿವಸಗಳ ಪರ್ಯಂತರ ಕೊಡುವನು. ವೈದ್ಯನಾದವನು ಇವೆಲ್ಲವುಗಳನ್ನು ತನ್ನ ಚಿತ್ತದಲ್ಲಿ ಇಟ್ಟುಕೊಂಡಿರಬೇಕು. ಮತ್ತು ಸಪ್ತ ರುಜಿಗಳೇ ಮುಖ್ಯವು. ಅವುಗಳಿಂದ ಹುಟ್ಟಿದ ರೋಗಗಳು ಬಹುಬಗೆಯಾಗಿರುವುವು. ಅವುಗಳನ್ನು ಹಲವು ಅನುಭವದಿಂದಲೂ ಗುಪ್ತದಿಂದಲೂ ಪ್ರಕಟದಿಂದಲೂ ಆಪ್ತನಾಗಿ ಅರಿಯುತ್ತಾ ಅವಕ್ಕೆ ಕ್ಲುಪ್ತ ಅಂದರೆ ನಿಶ್ಚಯವಾಗಿರುವ ಭಸ್ಮ ಮಾತ್ರಾದಿಗಳನ್ನು ಕೊಡಬೇಕು. ಔಷಧ ಕೊಡುವ ಕ್ರಮ. ಇನ್ನು ಔಷಧ ಕೊಡುವ ವಿಧಾನವನ್ನು ಅರಿತುಕೋ. ರೋಗಿಯನ್ನು ಕೂಡಲೇ ಪರೀಕ್ಷಿಸಿ ಅವನ ರೋಗದ ಅರ್ಧ ಭಾಗವನ್ನು ತನ್ನ ತಪಸ್ಸಿನಿಂದ ಉಳಿದ ಅರ್ಧ ಭಾಗವನ್ನು ಔಷಧದಿಂದ ನಿವಾರಣೆ ಮಾಡಬೇಕು. ವೈದ್ಯನು ಔಷಧ ಕೊಡುವಾಗ ಮೃಢನ ನೆನೆಯುತ್ತಾ ತುಸು ಭೂಮಿಗಿಡುತ್ತಾ ತಾನು ತುಸು ಸೇವಿಸಿ ಬಳಿಕ ರೋಗಿಗಳಿಗೆ ಕೊಡಲು ಕೂಡಲೇ ಆ ರೋಗ ಪರಿಹಾರವಾಗುವುದು ಎಂದು ಸಿದ್ಧನು ವೈದ್ಯಶಾಸ್ತ್ರದಲ್ಲಿ ಹೇಳಿರುವ ಪರಿಯನ್ನು ತಿಳಿಸಿ ಹೇಳಿದನು. ಆ ವೈದ್ಯನು ಆನಂದ ಹೊಂದಿ ಸ್ವಾಮಿಗೆ ನಮಿಸಿ ಅವರನ್ನು ತೃಪ್ತಿಗೊಳಿಸಿ ನೀನು ಇಂದು ಧರಣಿ ಹೌದು ಎಂದು ಭಕ್ತಿಭಾವದಿಂದ ನಮಿಸಿ ಗಮಿಸಿದನು. ಓಂಕಾರ ಉಪಾಸನೆ. ಬಳಿಕ ಸಿದ್ಧನು ಅವನನ್ನು ಆಶೀರ್ವದಿಸಿ ಅಲ್ಲಿಂದ ತೀವ್ರ ಹೊರಟು ಅಮೃತಸರಕ್ಕೆ ಬಂದು ಸ್ನಾನ ಮಾಡಿದನು. ಅಲ್ಲಿಂದ ಪಟ್ಟಣದಲ್ಲಿ ತಿರಿದುಂಡು ನಾನಕ್ಷಃ ಎಂಬ ಸ್ವಾಮಿಗಳ ಮಠಕ್ಕೆ ಬಂದನು. ಅಲ್ಲಿ ಗುರುಗಳ ಹಸ್ತರಚಿತ ಮಾಗಿರ್ಪ ಹಳೆಯ ಶಾಸ್ತ್ರವನ್ನು ಅವಲೋಕನ ಮಾಡಿ ಅಲ್ಲಿರುವ ಜನಗಳಿಗೆ ಈ ನಿಮ್ಮ ಶಾಸ್ತ್ರವು ಪ್ರಣವ ಉಪಾಸನಕ್ಕೆ ಬಹು ಮುಖ್ಯವಾಗಿರುವುದು, ಆದ ಕಾರಣ ನೀವು ನಿರುತ ಶ್ರದ್ಧೆಯುಳ್ಳವರಾಗಿ ಭಕ್ತಿಯಿಂದ ಉಪಾಸನೆ ಮಾಡಿರಿ ಎಂದು ಉಪದೇಶಿಸಿದನು. ಹಾಗೆಯೇ ಅಲ್ಲಿಂದ ಮುಂದೆ ಸಾಗಿ ಸಾರಂಗಾಪುರಿಗೆ ಬಂದನು. ಅಲ್ಲಿಂದ ಪ್ರಯಾಣ ಬೆಳೆಸುತ್ತಾ ಕುರುಕ್ಷೇತ್ರವನ್ನು ಕಂಡು ಹರಿದ್ವಾರವನ್ನು ನೋಡಿಕೊಂಡು ಭರದಿಂದ ಬದರಿಕಾಶ್ರಮಕ್ಕೆ ಸಾಗಿ ಬಂದು ನಾರಾಯಣನ ದರ್ಶನಗೊಂಡು ಕೇದಾರದಲ್ಲಿ ಕೇದಾರೀಶ್ವರನನ್ನು ಕಂಡು ಅಲ್ಲಿಂದ ಗಂಗೋತ್ರಿಯನ್ನು ಬಳಸುತ್ತಾ ಜ್ಞಾನವಾಪಿಯ ಬಳಿಯಲ್ಲಿ ನಿರ್ವಿಕಲ್ಪನೆಯಿಂದ ಕುಳಿತು ಅಜಗರನಂತೆ ಸುಖದಿಂದ ಶಯನ ಮಾಡಿದನು. ಜ್ಞಾನಿಗೆ ಆಸನದ ಅಗತ್ಯವಿಲ್ಲ. ಅಷ್ಟರಲ್ಲಿ ಸಾಧಕನಾದ ಓರ್ವ ಯೋಗಿಯು ಅಲ್ಲಿಗೆ ಬಂದು ಇವನು ಧರಣಿಯ ಮೇಲೆ ಶವಾಸನದಿಂದ ಯೋಗ ಮಾಡುತ್ತಿರುವನು ಎಂದು ತಿಳಿದು ತನ್ನ ಹಸ್ತವನ್ನು ಸಿದ್ಧನಿಗೆ ಸ್ಪರ್ಶ ಮಾಡಿದನು. ಕೂಡಲೇ ಸಿದ್ಧನು ಕಣ್ತೆರೆದು ನೋಡಿದನು. ಆಗ ಆ ಯೋಗಿಯು ನಿನ್ನದು ಯಾವ ಆಸನ ಎಂದು ಕೇಳಿದನು. ಸಿದ್ಧಮುನಿಯು ನೀನಾವ ಆಸನದುಳಿರುವೆ ಪೇಳೆಂದನು. ನಾನು ನಿಂತಿರುವುದು ಸ್ತಂಭಾಸನವು, ನಿನ್ನ ಆಸನ ಯಾವುದಿರುವುದು ಹೇಳೆಂದನು. ಮಲಮಾಯಾಧಿಕ ತನುವೇ ನಾನೆಂದು ನಿಶ್ಚಯಿಸಿದ ಜೀವನಿಗೆ ಆಸನವು ಯೋಗ್ಯವು. ಜೀವನ ಉಪಾಧಿಗಳನ್ನು ಕಳೆದುಳಿದ ಉಳಿಮೆಯಾದ ಬಿಂಬರೂಪ ಬ್ರಹ್ಮನಲ್ಲಿ ಐಕ್ಯಗೊಂಡ ವರಮುನಿಗೆ ಯಾವ ಆಸನಗಳಿಲ್ಲ ಎಂದನು. ಆಗ ಯೋಗಿಯು ಬಿಂಬ ಪ್ರತಿಬಿಂಬಗಳೆರಡರ ಐಕ್ಯತೆ ಎಂಬುದು ಭೇದವೋ ಅಭೇದವೋ ಎಂದು ಕೇಳಿದನು. ಅದಕ್ಕೆ ಸಿದ್ಧನು ಭೇದಾಭೇದ ಭಾವನೆಗಳಿಗೆ ನಿಜವೆಂಬುದರಲ್ಲಿ ಅವಕಾಶವಿಲ್ಲ. ಅದು ಹೇಗೆಂದರೆ ಮುಕುರದುಳು ತನ್ನ ಮುಖವನ್ನು ವೀಕ್ಷಿಸುವಾಗ ತನ್ನ ಬಿಂಬರೂಪ ಮುಖವು ಉತ್ತರ ಮುಖವಾಗಿರಲು ಕನ್ನಡಿಯಲ್ಲಿ ಹೊಳೆದು ಪ್ರತಿಫಲಿಸುವ ಪ್ರತಿಬಿಂಬ ಮುಖವು ದಕ್ಷಿಣ ಮುಖವಾಗಿ ಕಾಣುವುದು. ಉಪಾಧಿಯೊಳಿರುವ ಭೇದವನ್ನು ತಿಳಿದದ್ದಾದರೆ ಬಿಂಬ ಪ್ರತಿಬಿಂಬಗಳು ಅಭೇದವಾಗಿಯೇ ಇರುವುವು. ಏಕೆಂದರೆ ದರ್ಪಣದಲ್ಲಿ ತೋರಿರುವ ಮುಖವನ್ನು ನೋಡಿ ನಿಜ ಮುಖವನ್ನು ಗುರುತಿಸುವರು. ಭೇದಾಭೇದದ ನಿರ್ಧಾರವನ್ನು ಗಣಿಸಲಿಕ್ಕೆ ಬರುವಂತಿಲ್ಲ.
ಅದು ಅನಿರ್ವಚನೀಯವೆಂಬುದೇ ಸಿದ್ಧಾಂತವು ಎಂದನು. ಅದಕ್ಕೆ ಯೋಗಿಯು ಸಮ್ಮತಿಸಿ ತಾನು ತಿರಿದು ತಂದ ಅನ್ನವನ್ನು ಸಿದ್ಧನೊಡನೆ ಉಂಡು ಹೊರಟು ಹೋದನು. ಬಳಿಕ ಸಿದ್ಧನು ಕೂಡ ಅಲ್ಲಿಂದ ಹೊರಟು ತುಂಡ ಪಾಣಿಯ ಲಿಂಗವನ್ನು ಕಂಡು ಅಲ್ಲಿ ಹಳೆಯ ಜ್ವರದಿಂದ ಬಳಲುತ್ತಿರುವ ಓರ್ವ ವಿಪ್ರನನ್ನು ಕಂಡು ಅವನಿಗೆ ಪರಮ ಪಂಚಾಕ್ಷರಿಯನ್ನು ಬೋಧಿಸಿ ಅವನ ರೋಗವನ್ನು ನಿವರ್ತಿಸಿ ನಡೆದನು ಎಂಬಲ್ಲಿಗೆ ಮಂಗಲಂ. ಪರಮ ಪಾವನ ಮಂಗಲಾತ್ಮನೇ ಮೆರೆವ ಕರುಣಾಮೃತ ಸುಶರಧಿಯೇ ಸುರಗಣಾರ್ಚಿತ ದೇವದೇವನೇ ನಿಖಿಲ ಲೋಕೇಶ ಮರಣವರ್ಜಿತ ಸ್ವಪ್ರಕಾಶನೇ ಹರುಷಖಣಿಯೇ ಪರುಷಮಣಿಯೇ ನಿರುತ ದುಃಖಿಪ ಜನಕ್ಕೆ ಸುಖವಂ ಕೊಟ್ಟು ರಕ್ಷಿಪುದು. ಇತಿ ಶ್ರೀಮತ್ ಸಿದ್ಧಾರೂಢ ಭಾರತೀ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪದ್ರುಮದುಳು ವೈದ್ಯ ವಿಚಾರವೆಂಬ 19ನೇ ಅಧ್ಯಾಯ ಸಮಾಪ್ತಿ.